ಏನು ಎಫ್ಐಆರ್ ಇದೆ ಈ ಎಫ್ಐಆರ್ ನಾವು ಬೇಲ್ ತಗೊಂಡ್ಬಿಡ್ತೀವಿ ಪೊಲೀಸ್ ಸ್ಟೇಷನ್ ಕೊಂಡೊಯ್ತೀವಿ ಕೋರ್ಟ್ ಕೊಂಡೊಯ್ತೀರಿ ಅಂತ ಏನಾದರೂ ತಿಳ್ಕೊಂಡಿದ್ರೆ ನಿಮ್ಮ ಮೂರ್ಖತನ. ನಾವು ಇದಕ್ಕೆ ಹೆದರುದಿಲ್ಲ, ಒಂದು ಕ್ಯಾಂಡಿಡೇಟ್ಗೆ ಎಫ್ಐಆರ್ ಹಾಕಿದ ಮೇಲೆ ನಾವು ನಿಮ್ಮನ್ನ ಬಿಡ್ತೀವಿ ಅಂತ ಬೆಳಗ್ಗೆ ಸಾಯಂಕಾಲ ನೂರಾರು ಫೋನ್ಗಳು, ಯಾರು ಈಚೆ ಬರಬಾರ್ದು ಅಂತ ರಾಜಕೀಯವಾಗಿ ಚುನಾವಣೆಯನ್ನು ಮಾಡಬಾರ್ದು, ಎದುರುಕೊಂಡು ಮನೇಲಿರಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಇವತ್ತು ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಚುನಾವಣೆಯನ್ನು ಅಡ್ಡಪಡಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಚುನಾವಣೆಯನ್ನು ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಅಭ್ಯರ್ಥಿಗೆ, ಕಾರ್ಯಕರ್ತರಿಗೆ, ನಮ್ಮ ಮುಖಂಡರುಗಳಿಗೆ ಎದುರಿಸ್ತಾ ಇದ್ದೀರಿ. ಯಾಕೆ ಸಿದ್ದರಾಮಯ್ಯನವ್ರು ಬಂದಿರೋ ಅವ್ರ ಮೇಲೆ ಎಫ್ಐಆರ್ ಹಾಕಲಿಲ್ಲ? ಯಾಕೆ ಗನ್ ಮೇಲೆ ಹಾಕಲಿಲ್ಲ? ನಿಮ್ಮ 100 ಮೀಟರ್ ಒಳಗಡೆ ಇದ್ರಲ್ಲ ಮಿನಿಸ್ಟ್ರುಗಳು, ಏನು ದಾಖಲೆ ಇಲ್ವಾ ನಮ್ಮ ಹತ್ರ? ನಿಮ್ಮ ಹತ್ರ ಇದೆ ದಾಖಲೆ, ಆಲ್ ಮೀಡಿಯಾ ನೀವೆಲ್ಲ ಅಲ್ಲಿದ್ರಿ, ನೀವೇ ಸಾಕ್ಷಿ. ಯಾಕೆ 100 ಮೀಟರ್ ಒಳಗಡೆ ಇರೋರಿಗೆ ಇಬ್ರಿಗೆ ಮಾತ್ರ ಅಲ್ಲೊಮ್ಮೆ ಅಲೋ ಅಲ್ಲ? ಈಗ ನಾನು ಸಿದ್ದರಾಮಯ್ಯನವ್ರು ಹೋಗಿದ್ದೇವೆ ಕ್ಯಾಂಡಿಡೇಟ್ ಜೊತೆಯಲ್ಲಿ, ಯಾಕೆ ಬೇರೆಯವ್ರ ಮೇಲೆ ಹಾಕಿಲ್ಲ? ಬೇರೆ ಜನತಾದಳದವ್ರು ಯಾರು ಬರಲಿಲ್ವಾ ಅಲ್ಲಿ? ಬಿ ಜೆ ಪಿಯವ್ರು ಯಾರು ಬರಲಿಲ್ವಾ? ಬಣ್ಣ ಹಾಕ್ಕೊಂಡು ಬಾವುಟ ಹಾಕ್ಕೊಂಡು ಕುಡಿತಿರ್ಲಿಲ್ವಾ ಅಲ್ಲಿ? ಮೆರಡಿಗೆ ಬರಲಿಲ್ವಾ? ಓದ್ಕೊಂಡು ಬರಲಿಲ್ವಾ? 100 ಮೀಟರ್ ಒಳಗಡೆ ಎಷ್ಟು ಜನ ಇದ್ರು? 100 ಜನ ಇದ್ರು. ಯಾಕೆ ಎಫ್ಐಆರ್ ಹಾಕಲಿಲ್ಲ? ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ. ವಿ ಆರ್ ಗೋಯಿಂಗ್ ಟು ಟೇಕ್ ಟು ದಿ ಎಲೆಕ್ಷನ್ ಕಮಿಷನ್. ಸರ್ಕಾರದ ವಿರುದ್ಧ, ಪೊಲೀಸರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ ಆಗ್ತಾ ಇರೋಂಥ ಒಂದು ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ ಚುನಾವಣೆಯಲ್ಲಿ ಮಾಡದೇ ರೀತಿಯಲ್ಲಿ ಏನು ನೀವು ಒಂದು ಪ್ರಯತ್ನ ಮಾಡ್ತಾ ಇದ್ರಿ, ಇದ್ರ ವಿರುದ್ಧ ನಾವು ಮತದಾರರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆದ್ದರಿಂದ ಹೆಣ್ಮಗಳಿಗೂ ನಮ್ಮ ಅಭ್ಯರ್ಥಿಗೂ ಇದಕ್ಕೂ ಯಾವ ಥರದ ಯಾವ ನೀತಿ ಉಲ್ಲಂಘನೆ ಕೂಡ ಮಾಡಿಲ್ಲ. ಚುನಾವಣೆ ಮಾಡಬಾರ್ದು, ಹೆದರ್ಕೊಂಡು ಮನೇಲಿರಬೇಕು, ಎಲ್ಲ ಕಾರ್ಯಕರ್ತರು ಮನೇಲಿರಬೇಕು ಅಂತೇಳಿ ಈ ಅಭ್ಯರ್ಥಿ ಮತ್ತು ಯಡಿಯೂರಪ್ಪನವರ ಸರ್ಕಾರದ ಮಂತ್ರಿಗಳು ಇಂಥ ಒಂದು ನೀಚ ರಾಜಕಾರಣಿಯನ್ನು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು, ಪೊಲೀಸರನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಆ ಕೂಡಲೇ ಯಾರು ಎಫ್ಐಆರ್ ದಾಖಲೆ ಮಾಡಿದ್ದಾನೆ, ಯಾವ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರನ್ನ ವರ್ಗಾವಣೆ ಮಾಡಬೇಕು, ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು. ಹೇಳಿತನದ ರಾಜಕಾರಣ, ಹೇಳಿತನದ ರಾಜಕಾರಣ, ದ್ವೇಷದ ರಾಜಕಾರಣ, ಪೊಲೀಸರು ನಡೆಸೋಕ್ಕಾಗದಿರೋಂಥ ಒಂದು ವೈಫಲ್ಯ ಇದು. ಆದ್ದರಿಂದ ಈ ಕುತಂತ್ರ ರಾಜಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಎದುರುದಿಲ್ಲ. ಇಂಥ ಕ್ಯಾಂಡಿಡೇಟ್ ನಾವೇ ಬೆಳೆಸಿದ್ದೇವೆ, ನಮ್ಗೆ ಗೊತ್ತಿದೆ ನಮ್ಮದೇ ತಪ್ಪಿದೆ ಅಂತ. ಇಂಥ ಯಾವುದು ಕೂಡ ನಮ್ಗೆ ಗೊತ್ತಿದೆ, ನಾವು ಬೆಳೆಸಿರೋಂಥವ್ರನ್ನ ನಾವೇನು ತಪ್ಪು ಮಾಡಿದ್ದೇವೆ ಅಂತೇಳಿ ನಮ್ಗೆ ಅರಿವಿದೆ. ಆದರೆ ಆ ತಪ್ಪನ್ನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆ ಜಿಲ್ಲೆ ನಂದೊಂದೇ ಅಲ್ಲ ಪ್ರಶ್ನೆ, ಇಲ್ಲಿ ಜನತಾದಳದವ್ರಿಗೂ ಇದೆ ನೋವಿದೆ, ಬಿ ಜೆ ಪಿಯವ್ರಿಗೂ ಇದೆ ನೋವಿದೆ, ಕಾಂಗ್ರೆಸ್ಸಿಗರಿಗೂ ಇದೆ ನೋವಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಈ ಕ್ಷೇತ್ರದ ಮಹಾಜನತೆ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ.